ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಹಾಸ್ಟೆಲ್ ಹುಡುಗರು ಸಿನಿಮಾನ ನೀವೆಲ್ಲ ನೋಡಿರ್ತೀರಾ. ಸೊ ಒಂದು ಸಿನಿಮಾ ಒಂದಷ್ಟು ನಟರನ್ನು ಹುಟ್ಟು ಹಾಕುತ್ತೆ, ಜನರ ತನಕ ತಲುಪಿಸುತ್ತೆ. ಇವತ್ತು ಈ ಸಿನಿಮಾ ಮೂಲಕ ಒಬ್ಬ ನಟ ಕರ್ನಾಟಕ ಜನರಿಗೆ ಪರಿಚಯ ಆಗಿದ್ದಾನೆ, ತುಂಬ ಇಷ್ಟ ಆಗಿದ್ದಾರೆ. ಅವರು ಹಾಸ್ಟೆಲ್ ಹುಡುಗರು ಸಿನಿಮಾದ ವಾರ್ಡನ್ನು. ವಾರ್ಡನ್ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಇವತ್ತು ತುಂಬಾ ಒಂದು ಮೆಮೊರಬಲ್ ಮೂಮೆಂಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸಬರಿಗೆ ಈ ಥರ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಸಪೋರ್ಟ್ ಮಾಡಿರೋದಾಗಲಿ ತುಂಬಾ ಒಂಥರ ಶಾಕಿಂಗ್ ನ್ಯೂಸ್ ಸರ್ ನಮಗೆ. ನೀವೇ ನೋಡ್ತಿರೋ ಎಲ್ಲ ಹೌಸ್ಫುಲ್ ಆಗಿಬಿಟ್ಟಿದೆ. ತುಂಬ ಕಡೆ ಥಿಯೇಟರ್ಸ್ ಎಲ್ಲನೂ ಮಧ್ಯಾಹ್ನದಿಂದನೇ ಸಾಯಂಕಾಲವರೆಗೂ ರಾತ್ರಿ ಎಲ್ಲ ಫುಲ್ ಹೌಸ್ಫುಲ್ ಆಗಿಬಿಟ್ಟಿದೆ. ಎಲ್ಲರೂ ಒಂಥರ ನಮಗೆ ಎಷ್ಟು ಖುಷಿಯಾಗಿದೆ ಚಿತ್ರತಂಡಕ್ಕೆ ಅಂದರೆ ನಮ್ಮ ಟೀಮ್ಗೆ, ಎಂಟೈರ್ ಟೀಮ್ಗೆ ಅಷ್ಟು ಎಫರ್ಟ್ ಹಾಕಿ ಎಷ್ಟು ಅದು 2.5 ವರ್ಷ ನಾವು ಏನು ಕಷ್ಟಪಟ್ಟಿದ್ದು ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡುವಾಗ ಅದ್ರದ್ದು ಖುಷಿನೇ ಬೇರೆ ಇರೋದು. ಸೊ ಈ ಟೀಮಲ್ಲಿ ಎಲ್ಲರೂ ಒಂದೊಂದು ಪಾತ್ರಗಳನ್ನು ಮಾಡಿದ್ದಾರೆ. ಎಲ್ಲರೂ ಫುಲ್ 100% ಇನ್ವಾಲ್ವ್ಮೆಂಟ್ ಎಲ್ಲರೂ. ಇವಾಗ ತಾನೇ ನಾವು ಶಿವಣ್ಣವ್ರ ಮನೇಲಿದ್ದೀವಿ. ಸೊ ಇವತ್ತು ಬಂದ ತಕ್ಷಣವೇ ನನಗೇನು ಖುಷಿ ಅಂದರೆ ಗೀತಾ ಮೇಡಮ್ ಅವರು ಐ ಲೈಕ್ ದ ವೇ ಯು ಕ್ಯಾರಿಡ್ ದ ಎಮೋಷನ್ಸ್, ಐ ಲೈಕ್ ಇಟ್ ಅಂತೇಳಿ ಪಾಪ ತುಂಬ ಹೇಳಿದರು. ತುಂಬ ಶಿವಣ್ಣವರು ನನ್ನ ರೋಲ್ ಇಷ್ಟಪಟ್ಟಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ ಯಾಕಂದರೆ ಅವರು ನನ್ನನ್ನು ಒಂದು ಗುರುತಿಸಿದ್ದಾರೆ. ಸೊ ಹೊಸ ನಟ ಅಂತೇಳಿ ತುಂಬ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ದೇವ್ರು ಚೆನ್ನಾಗಿ ಇಟ್ಟಿಲ್ಲ. ಮತ್ತು ಅಪ್ಪು ಸರ್ದು ಆಶೀರ್ವಾದದಿಂದನೇ ನಾವು ಸ್ಟಾರ್ಟ್ ಮಾಡಿರೋದು. ಸರ್ ಇದು ಒಂಥರ ನನಗೆ ಖುಷಿನೇ ಅಂದರೆ ಯಾಕಂದರೆ ಇವತ್ತು ಈ ಜಾಗಕ್ಕೆ ನಾನು ಎಂದೂ ಬಂದಿರಲಿಲ್ಲ. ಯಾಕಂದರೆ ಇದೊಂಥರ ಖುಷಿನೇ ಸರ್ ನನಗೆ, ತುಂಬಾ ಖುಷಿಯಾಗಿದೆ ಇವತ್ತು. ಸರ್ ಇನ್ನೊಂದು, ಈಗ ವಾರ್ಡನ್ ಎಲ್ಲರಿಗೂ ಪರಿಚಯ ಇದ್ದಾರೆ, ತುಂಬ ಸ್ಟ್ರಿಕ್ಟು ಹಂಗೆಲ್ಲ, ಬಟ್ ನಿಮ್ಮ ಬಗ್ಗೆ ಹೇಳೋದಾದ್ರೆ ನೀವು ಯಾರು, ಯಾವಾಗ ಇದೊಂದು ಶುರು ಆಯಿತು, ಹೆಂಗೆ ಹಾಸ್ಟೆಲ್ ಹುಡುಗರ ಅವಕಾಶ ಹೆಂಗೆ ಸಿಕ್ಕಿದ್ದು, ನಿಮ್ಮ ಬಗ್ಗೆ ಹೇಳೋದಾದ್ರೆ ಸರ್. ಓಕೆ, ನನ್ನ ಹೆಸರು ಮಂಜುನಾಥ್ ನಾಯಕ ಅಂತ. ನಾನಿರೋದು ಹುಟ್ಟಿ ಬೆಳೆದಿದ್ದೆಲ್ಲ ಕುಮಾರಪಟ್ಟಣಂ ಕೋಡಿಯ ಹಾಸ್ಪಿಟಲ್ ವಿದ್ಯಾನಗರ ಅಂತ. ಸೊ ನಾನು ಬೆಂಗಳೂರಿಗೆ 2005 ಬಂದೆ. ಸೊ ಎಲ್ಲ ಕಾಲೇಜು ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಹಾಗೆ ಈಗೆಲ್ಲ ಟಿಕ್ಟಾಕ್ ಆ್ಯಪ್ಗಳು ಅದು ಇದು ಎಲ್ಲ ಬಂದಾಗ ಸೊ ಫನ್ನಿ ವೀಡಿಯೋಸ್ ಮಾಡೋದಾಗಲಿ, ಫ್ರೆಂಡ್ಸ್ ಜೊತೆ ನಾನು ತುಂಬ ಫನ್ನಿಯಾಗಿರ್ತೀನಿ ಸರ್. ನನ್ನ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಕಾಲು ಎಳಿತಾರೆ ನನ್ನ ಬಗ್ಗೆ. ಅಂದರೆ ಫ್ರೆಂಡ್ಸ್ ನನಗೇನಂದರೆ ಫ್ರೆಂಡ್ಸಿಗೆ ಖುಷಿ ಅವ್ರ ಮುಖದಲ್ಲಿ ಖುಷಿ ಇದ್ದಾಗ ನನ್ನ ಖುಷಿ ಆಗುತ್ತೆ, ಅದೇ ನಂದು, ಮತ್ತಿನ್ನು ಬೇರೆ ಏನಿಲ್ಲ. ಅವ್ರಿಗೆ ಏನಿಷ್ಟು ಖುಷಿಯಾಗಿರ್ಬೇಕು ಅದನ್ನು ನಾನು ಖುಷಿ ಪಡಿಸ್ತೀನಿ. ಅಂದರೆ ಲೈಕ್ ಫನ್ನಿಯಾಗಿ ಆ್ಯಕ್ಟ್ ಮಾಡೋದಾಗಲಿ ಮಾತಾಡೋದಾಗಲಿ ಎಲ್ಲ ಫನ್ನಿಯಾಗೇ ಇರುತ್ತೆ. ಸೊ ನನ್ನ ಪೆಟ್ ನೇಮು ಹರ್ಷ ಮೋರೆ ಅಂತ ಒಬ್ಬರು 8ನೇ ಕ್ಲಾಸಲ್ಲಿ ನನಗೆ ಹೆಸರಿಟ್ಟಂಥ ವ್ಯಕ್ತಿ ಜಾನಿ ಅಂತ. ಸೊ ನನ್ನ ಹೆಸರು ಅಲ್ಲಿಂದ ಇಲ್ಲಿವರೆಗೂ ಕ್ಯಾರಿ ಆಗ್ತಿರೋದು ಒಂದು ಪೆಟ್ ನೇಮ್ ಜಾನಿ ಅಂತಲೇ. ಸೊ ತುಂಬ ಜನ ನನ್ನನ್ನು ಮಂಜುನಾಥ್ ಅಂತ ಕರೆಯಲ್ಲ, ಎಲ್ಲರೂ ಜಾನಿ ಅಂತಲೇ ಕರೆಯೋದು. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಮತ್ತು ಇನ್ನೊಂದು ಅದೇ ಸರ್, ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ, ತುಂಬ ಖುಷಿಯಾಗ್ತಾಯಿದೆ ಅಷ್ಟೇ. ಮತ್ತಿನ್ನ ನಾವು ಇದು ಒಂದು ಚಿತ್ರತಂಡ ಏನಂದರೆ 6,000 ಆಡಿಷನ್ ಮಾಡಿದ್ರಂತ ನಮ್ಮ ಡೈರೆಕ್ಟರ್ ಹೇಳಿದ್ದರು, ನೀವು ಕೇಳಿರ್ಬೋದು. ಸೊ 6,000 ಜನ ಆಡಿಷನ್ನಲ್ಲಿ ಏನು ಹೊಸ ಪ್ರತಿಭೆಗಳನ್ನು ಹುಡುಕಿ ಒಂದು ಟೀಮ್ ಕಟ್ಟೋದು ಅದೊಂದು ಅದ್ಭುತವಾದ ಕೆಲಸ ಸರ್. ಮತ್ತು ಅವ್ರಿಗೆ ಒಂದೊಂದು ಪಾತ್ರ ವಹಿಸಿ ಕೊಟ್ಟರೆ ಯಾವ ಥರ ಸ್ಕ್ರೀನಲ್ಲಿ ಮೇಲೆ ಕಾಣಿಸ್ತಾರೆ, ಜನ ಹೇಗೆ ಇಷ್ಟಪಡ್ತಾರೆ ಅವ್ರನ್ನ, ಅದೆಲ್ಲ ಡೈರೆಕ್ಟ್ರಿಗೆ ತುಂಬಾ ಒಂದು ಥಾಟ್ಸ್ ಬೇಕು. ಅದು ನಮ್ಮ ಡೈರೆಕ್ಟರ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರವ್ರಿಗೆ ಇದೇ ಪಾತ್ರ ಕೊಡಬೇಕು ಅನ್ನೋದು ಅವ್ರನ್ನ ಜಡ್ಜ್ಮೆಂಟ್ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಎಲ್ಲ ರೈಟಿಂಗಲ್ಲಿ ಅಂದರೆ ಲೈಕ್ ಹೀ ಎಕ್ಸಿಕ್ಯೂಷನ್ ಮಾಡಿದ್ರಲ್ಲ ಅದು ತುಂಬಾ ಬ್ರಿಲಿಯಂಟ್ ಆಗಿತ್ತು. ಸೊ ಎಲ್ಲ ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟಲ್ಲೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಸರ್ ಅದೇ ಆಡಿಷನ್ ಕಾಲ್ ಬಂತು. ಸೊ ಹಾಂ ಬಂದು ಅವಾಗ ಲಾಕ್ಡೌನ್ ಆಗಿತ್ತು. ಸೊ ಕರೆ ಬಂತು, ಬಂದು ಒಂದು 2-3 ಸಾರಿ ಬಂದು ಹೋದೆ, ಮತ್ತೆ ಹೋದೆ, ಮತ್ತೆ ಬಂದೆ. ಇದೇ ಥರ ಒಂದು 3-4 ಮಂತ್ಸ್ ಆಯಿತು. ಓಕೆ, ಫೈನಲಾಗಿ ಒಂದು ಕಾಲ್ ಬಂತು. ಓಕೆ, ಅವ್ರು ಹೇಳಲಿಲ್ಲ, ಜಸ್ಟ್ ಕರೆಸಿದ್ರು. ಸೊ ಸುಮಾರು ಅದು ಇದು ಆ್ಯಕ್ಟಿಂಗ್ ಮಾಡೋದು, ಬ್ರೆಷಪ್ ಮಾಡೋದಾಗಲಿ ಎಲ್ಲನೂ ಒಂದು ಆಯಿತು. ಆ್ಯಕ್ಟಿವಿಟೀಸ್ ಏನೇನು ರಿಹರ್ಸಲ್ ಅದೆಲ್ಲ ಮಾಡಿಕೊಂಡು ಓಕೆ, ಇವರು ಒಪಿನಿಯನ್ ತೊಗೊಂಡು ನಮ್ಮ ಡೈರೆಕ್ಟರ್ ಸರ್ ಒಂದು ಸೆಲೆಕ್ಟ್ ಮಾಡೋದಕ್ಕೆ ತುಂಬ ಹೃದಯಪೂರ್ವಕವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೀನಿ ಸರ್. ಯಾಕಂದರೆ ಇವರು ಸಿನಿಮಾಟೋಗ್ರಾಫರ್ ಅರವಿಂದ್ ಕಶ್ಯಪ್ ಅವರು ಆಗಿರ್ಬೋದು, ಎಲ್ಲರೂ ಓಕೆ ಇವರು ಓಕೆ ಅಂತ ಹೇಳಿದಾಗಲೇ ಒಂದು ಡಿಸೈಡ್ ತೊಗೊಂಡು ಎಲ್ಲ. ಸೊ ರಕ್ಷಿತ್ ಶೆಟ್ಟಿಯವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮತ್ತು ವರುಣ್ ಸ್ಟುಡಿಯೋಸು, ಸೊ ರಿಷಬ್ ಶೆಟ್ಟಿಯವರೆಲ್ಲ ಸಿನಿಮಾ ನೋಡಿ ಸರ್ ಸಿನಿಮಾ ನೋಡಿದ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಸರ್ ಅವರು ತುಂಬ ಇಷ್ಟ ಆದ್ರಿ, ತುಂಬ ಚೆನ್ನಾಗಿ ಮಾಡಿದ್ದೀರ ಪಾತ್ರ ಅಂತ ಹೇಳಿದರು. ಯಾಕಂದರೆ ಅವ್ರಿಗೂ ಒಂದು ಖುಷಿಯಾಗಿದೆ, ಅವರು ಹಾಗೆ ಹೇಳಿದರು ತುಂಬ ಚೆನ್ನಾಗಿ ಮಾಡಿದ್ದೀರ ನೀವು ಅಂತ ಪಾಪ ಹೇಳಿದರು.
ತುಂಬ ಖುಷಿ ಆಗುತ್ತೆ ಸರ್. ಎಲ್ಲರೂ ಸಪೋರ್ಟ್ ಇಷ್ಟೊಂದು ಹೌಸ್ಫುಲ್ ಆಗ್ತಾಯಿದೆ ಅಂತ ನಮಗೆ ಒಂಥರ ಖುಷಿ ವಿಚಾರನೇ. ಥಿಯೇಟ್ರಲ್ಲಿ ಹೋದಾಗ ನಿನ್ನೆ ತುಂಬ ಥಿಯೇಟ್ರ್ಗಳು ವಿಸಿಟ್ ಮಾಡಿದ್ರೆ ಅಲ್ಲಿ ಹೆಂಗಿತ್ತು ರಿಯಾಕ್ಷನ್ನು? ವಾರ್ಡನ್ ವಾರ್ಡನ್ ಅಂತ ಕೂಗ್ತಾ ಇದ್ರ? ಹೌದು ಸರ್, ಫುಲ್ಲು ಅಪ್ಪು ಸರ್ದು ಒಂದು ಫಿನಿಷಿಂಗ್ ಆದಮೇಲೆ ಎಲ್ಲ ಎಂಡಿಂಗ್ ಆದಮೇಲೆ ನಾವು ಹೋಗಲ್ಲಿ ನಿಂತ್ಕೊಂಡಾಗ ಸೊ ವಾರ್ಡನ್ ಸರ್ ಅಂತಲೇ ಕೂಗ್ತಾ ಇದ್ರು. ಸೊ ತುಂಬ ಖುಷಿಯಾಗುತ್ತೆ, ಅದು ಪ್ರೌಡ್ ಫೀಲ್ ಮಾಡ್ತೀನಿ. ಡೈರೆಕ್ಟರ್ ಸರ್ಗಂತೂ ತುಂಬ ಖುಷಿ. ನಾನು ಏನೋ ಹೃದಯಪೂರ್ವಕವಾಗಿ ನಾನು ವಂದನೆಯನ್ನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.